ಈಗ ಸಿ ಲೆಕ್ಕ ಮಾಡೋಣ. ಇದು ರೊಟೇಷನ್ ಇರ್ತಾನೆ, ಲೆಟ್ ಓ ಬಿ ಬಿ ಫಿಕ್ಸೆಡ್ ಪಾಯಿಂಟ್ ಅಂತ ಬರ್ತದೆ. ಈ ಲೆಕ್ಕ ಮಾಡ್ತೀವಿ. ಓ ಎ ಅಂದರೆ ಪೊಸಿಷನ್ ವೆಕ್ಟರ್ ಆಫ್ ಎ ಅಂದರೆ ಎಷ್ಟಿದೆ ಅದು? ತ್ರೀ ಮೈನಸ್ ಒನ್ ಟೂ ಇದೆ. ಓ ಬಿ ಅಂದರೆ ಪೊಸಿಷನ್ ವೆಕ್ಟರ್ ಆಫ್ ಬಿ ಅಂದರೆ ಅದ್ರ ಬೆಲೆ ಎಷ್ಟಿದೆ? ಒನ್ ಮೈನಸ್ ಒನ್ ಮೈನಸ್ ತ್ರೀ ಇದೆ. ಓ ಸಿ ಅಂದರೆ ಪೊಸಿಷನ್ ವೆಕ್ಟರ್ ಆಫ್ ಸಿ ಅಂದರೆ ಅದೆಷ್ಟಿದೆ? ಫೋರ್ ಮೈನಸ್ ತ್ರೀ ಒನ್ ಅಂತಿದೆ. ನನಗೆ ಎ ಬಿ ಬೇಕು, ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಏನ ಎ ಸಿ ಬೇಕು. ಎ ಬಿ ಅಂದರೆ ಓ ಬಿ ಮೈನಸ್ ಓ ಎ ಅಂತ. ಎ ಸಿ ಅಂದರೆ ಓ ಸಿ ಮೈನಸ್ ಓ ಎ. ಓ ಬಿ ಮೈನಸ್ ಓ ಎ ಮಾಡೋಣ. ಇದರೊಳಗಿರ್ತಾರೆ ಒಂದು ಮೈನಸ್ ಮೂರು ಇದೆ, ಮೈನಸ್ ಒಂದು ಇದು ಪ್ಲಸ್ ಒಂದು, ಮೈನಸ್ ಮೂರು ಮೈನಸ್ ಎರಡು ಇಷ್ಟ, ನಾಲ್ಕು ಮೈನಸ್ ಮೂರು, ಮೈನಸ್ ಮೂರು ಪ್ಲಸ್ ಒಂದು ಆಗುತ್ತೆ ಮೈನಸ್ ಎರಡು, ಒಂದು ಮೈನಸ್ ಎರಡು ಆಗುತ್ತೆ ಮೈನಸ್ ಒಂದು. ಎ ಬಿ ಕ್ರಾಸ್ ಎ ಸಿ ಐ ಜೆ ಕೆ ಮೈನಸ್ ಎರಡು ಝೀರೋ ಮೈನಸ್ ಎರಡು, ಒಂದು ಮೈನಸ್ ಎರಡು ಮೈನಸ್ ಎರಡು ಅಂದರೆ ಐ ಇದು ಇದು ಝೀರೋ ಮೈನಸ್ ಟೆನ್ ಮೈನಸ್ ಜೆ ಇದು 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 ಎರಡು ಪ್ಲಸ್ ಐದು. ನೆಕ್ಸ್ಟ್ ಪ್ಲಸ್ ಕೆ ಇದು ಇದು ನಾಲ್ಕು ಮೈನಸ್ ಸೊನ್ನೆ ಅಂದರೆ ಇದು ಮೈನಸ್ ಹತ್ತು ಐದು ಮೈನಸ್ ಏಳು ಜೆ ಪ್ಲಸ್ ನಾಲ್ಕು. ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಕ್ರಾಸ್ ಎ ಸಿ ಮಾಡೋಣ. ಎ ಬಿ ಕ್ರಾಸ್ ಎ ಸಿ ರೂಟ್ ಆಫ್ ಹತ್ತು ಸ್ಕ್ವೇರು ನೂರು, ಏಳು ಸ್ಕ್ವೇರು ನಲವತ್ತೊಂಬತ್ತು, ನಾಲ್ಕು ಸ್ಕ್ವೇರು ಹದಿನಾರು, ನೂರು ನಲವತ್ತೊಂಬತ್ತು ನಲವತ್ತೊಂಬತ್ತು, ಹತ್ತು ನೂರ ಐವತ್ತೊಂಬತ್ತು, ಆರು ನೂರ ಅರವತ್ತೈದು. ಡೆಲ್ಟಾ ಅಂದರೆ ಏರಿಯಾ ಆಫ್ ದಿ ಟ್ರಯಾಂಗಲ್. ಟ್ರಯಾಂಗಲ್ ಎ ಬಿ ಸಿ ಹೀಗಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಕ್ರಾಸ್ ಎ ಸಿ ಡಿವೈಡೆಡ್ ಬೈ ಟೂ. ಇದ್ರ ಬೆಲೆ ಇದೆ ಎಷ್ಟಿದೆ ಅದು? ರೂಟ್ ಒನ್ ಸಿಕ್ಸ್ಟಿ ಫೈವ್ ಡಿವೈಡೆಡ್ ಬೈ ಟೂ ಸ್ಕ್ವೇರ್ ಯೂನಿಟ್ಸ್ ಅಂತ ಬರ್ತದೆ. ಅರ್ಥಾತ ಅಲ್ಲಿಗೆ ಸಿ ಲೆಕ್ಕ ಡೀಪ್ ಬರ್ಡ್ ಲೆಫ್ಟ್ ಓ ಬಿ ಡಿ ಫಿಕ್ಸ್ಡ್ ಪಾಯಿಂಟ್ ಅಂತ ಬರ್ತಾರೆ. ಒಟ್ಟಿ ಸಿಕ್ಸು ಅಂತ ಕೊಟ್ಟಾಗ ಈ ಥರ ಬರ್ತಾರೆ. ಓ ಎ ಅಂದರೆ ಕ್ವಶನ್ ವೆಕ್ಟರ್ ಆಫ್ ಎ ಅಂದರೆ ಎಷ್ಟಿದೆ ಅದು? ಒನ್ ಟೂ ತ್ರೀ ಇದೆ. ಓ ಬಿ ಅಂದರೆ ಅದೆಷ್ಟಿದೆ? ಟೂ ಫೈವ್ ಮೈನಸ್ ಒನ್ ಇದೆ. ಓ ಸಿ ಅಂದರೆ ಕ್ವೆಶನ್ ವೆಕ್ಟರ್ ಆಫ್ ಸಿ ಅಂದರೆ ಅದ್ರ ಮೇಲೆ ಎಷ್ಟಿದೆ? ಮೈನಸ್ ಒನ್ ಒನ್ ಟೂ ಅಂತಿದೆ. ಎ ಬಿ ಮಾಡ್ತಾರ ಎ ಬಿ ಅಂದರೆ ಓ ಬಿ ಮೈನಸ್ ಓ ಎ. ಓ ಬಿ ಮೈನಸ್ ಓ ಎ ಅಂದರೆ ಒನ್ ಕಳೆದ್ರೆ ಮೂರು, ಇದರೊಳಗಿನ ಕಳೆದ್ರೆ ಮೈನಸ್. ಆಮೇಲೆ ಎ ಸಿ ಮಾಡ್ಕೋಬೇಕು. ಎ ಸಿ ಅಂದ್ರೆ ಓ ಸಿ ಮೈನಸ್ ಓ ಎ, ಓ ಸಿ ಮೈನಸ್ ಓ ಎ ಅಂದರೆ ಮೈನಸ್ ಎರಡು, ಒಂದು ಮೈನಸ್ ಕೊಡೋದು ಮೈನಸ್ ಒಂದು, ಎರಡು ಮೈನಸ್ ಕೊಡೋದು ಮೈನಸ್ ಒಂದು. ಈಗ ಎ ಬಿ ಕ್ರಾಸ್ ಎ ಸಿ ಮಾಡ್ತಾರೆ. ಎ ಬಿ ಕ್ರಾಸ್ ಎ ಸಿ ಅಂದರೆ ಐ ಜೆ ಕೆ ಒನ್ ತ್ರೀ ಮೈನಸ್ ಫೋರ್ ಮೈನಸ್ ಟೂ ಮೈನಸ್ ಒನ್ ಮೈನಸ್ ಕರೆಕ್ಟಾ? ಇದು ಬರ್ಡ್ ಐ ಇಂಟು ಇವೆರಡು ಮೈನಸ್ ಮೂರು ಮೈನಸ್ ನಾಲ್ಕು ಮೈನಸ್ ಜೆ ಇಂಟು ಇದು ಇದು ಮೈನಸ್ ಒಂದು ಮೈನಸ್ ಎಂಟು. ನೆಕ್ಸ್ಟು ಪ್ಲಸ್ ಕೆ ಇಂಟು ಇವೆರಡು
ಮೈನಸ್ ಒಂದು ಪ್ಲಸ್ ಸರಿನಾ. ಈಗ ಮೈನಸ್ ಏಳು ಇದು ಪ್ಲಸ್ ಒಂಬತ್ತು ಜೆ ಇದು ಪ್ಲಸ್ ಐದು ಕೆ ಕರೆಕ್ಟಾ. ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಕ್ರಾಸ್ ಎ ಸಿ ಎ ಬಿ ಕ್ರಾಸ್ ಎ ಸಿ ಸ್ಕ್ವೇರ್ ರೂಟ್ ಆಫ್ ಮೈನಸ್ ಏಳು ಹೋಲ್ ಸ್ಕ್ವೇರ್ ನಲವತ್ತೊಂಬತ್ತು ಒಂಬತ್ತು ಸ್ಕ್ವೇರ್ ಎಂಬತ್ತೊಂದು ಇಪ್ಪತ್ತೈದು ಸ್ಕ್ವೇರ್ಗೆ ಐದು ಸ್ಕ್ವೇರ್ ಇಪ್ಪತ್ತೈದು ಐದು ಒಂದು ಆರು ಆರು ಒಂಬತ್ತು ಹದಿನೈದು ಅಲ್ವಾ. ಎಷ್ಟು ಒಂದು ಎರಡು ಮೂರು ಮೂರು ಎಂಟು ಹನ್ನೊಂದು ಹನ್ನೊಂದು ನಾಲ್ಕು ಹದಿನೈದು ಸರಿನಾ. ಅದನ್ನ ಡೆಲ್ಟಾ ಅಂತ ಏರಿಯಾ ಆಫ್ ದಿ ಟ್ರಯಾಂಗಲ್ ಎ ಬಿ ಸಿ ಏಕೆಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಕ್ರಾಸ್ ಎ ಸಿ ಡಿವೈಡೆಡ್ ಬೈ ಟೂ ಅಂದರೆ ರೂಟ್ 155 ಡಿವೈಡ್ ಬೈ ಟೂ ಸ್ಕ್ವೇರ್ ಯೂನಿಟ್ಸ್. ಅಲ್ಲಿಗೆ ಈ ಲೆಕ್ಕನೂ ಮುಗಿತು. ಥ್ಯಾಂಕ್ಸ್.